महाराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदिम अंत व्यात के सचिद आनंद आत्मज्ञान के रूपनूर शुद्ध चैतन्य के नमो नहाभारत आत्मीय वीक्षक प्रेक्षक पाठक ಧರ್ಮರಾಯನೊಂದಿದ್ದಾನೆ ಸ್ವಯಂಕೃತಾಪರಾಧದಿಂದ ಎಲ್ಲರಿಗೂ ತೊಂದರೆ ಕೊಟ್ಟು ರಾಜ್ಯಭ್ರಷ್ಟನಾಗಿ ಕಾಡಿಗೆ ಬಂದು ಎಲ್ಲರಿಗೂ ನೋಯಿಸಿ ತಾನು ನೋಯ್ತಾ ಇದ್ದಾನೆ ಇರತಕ್ಕಂಥ ಧರ್ಮರಾಯನಿಗೆ ಯಾರಾದರೂ ಸಮಾಧಾನ ಮಾಡಬೇಕು ವಿಮರ್ಶೆಯಿಂದ ಮಾತಾಡಿಬಿಟ್ರೆ ನೀನು ಮಾಡಿದ ತಪ್ಪು ಕಣಯ ಅಂತ ಹೇಳಿದರೆ ಅವನಿದ್ದು ಕುಸ್ತು ಹೋಗ್ತಾನೆ ಪರೋಕ್ಷ ಕೃಷ್ಣ ಎಲ್ಲ ಹೇಳಿದ್ದಾಯಿತು ಆಗಲೇ ಓ ನನಗೇನೋ ಅನ್ಯಾಯ ಆಗಿಬಿಟ್ಟಿದೆ ನಾನು ದುರದೃಷ್ಟಶಾಲಿ ಆಗಿಬಿಟ್ಟಿದ್ದೀನಿ ನನಗೆ ತುಂಬ ಕಷ್ಟ ಆಗಿಬಿಟ್ಟಿದೆ ನಾನು ಇದ್ದೀನಿ ಕಾಡಿನಲ್ಲಿದ್ದೀನಿ ವನವಾಸ ಮಾಡ್ತಾಯಿದ್ದೀನಿ ಇದು ನನ್ನ ದುರದೃಷ್ಟ ಮೊದಲಿಂದಲೂ ಅದನ್ನೇ ಹೇಳ್ಕೊಂಡು ಬಂದಿರೋದು ನನಗೆ ವಿರುದ್ಧವಾಗಿ ಅದೃಷ್ಟ ಕೆಲಸ ಮಾಡಿದರೆ ಇನ್ನೇನು ಮಾಡೋದಕ್ಕಾಗುತ್ತೆ ವಿಧಿಯ ಮುಂದೆ ನಾವೇನೂ ಮಾಡೋಕ್ಕಾಗೋದಿಲ್ಲ ಅಂದರೆ ತನ್ನ ತಪ್ಪನ್ನೆಲ್ಲ ವಿಧಿಯ ಮೇಲೆ ಹಾಕಿಬಿಟ್ಟ ಧರ್ಮರಾಯ ಹೀಗಾಗಿ ಅವನಿಗೆ ಸಾಂತ್ವನವನ್ನು ಹೇಳತಕ್ಕಂಥ ಸಂದರ್ಭ ಅದನ್ನು ಇಷ್ಟಪಡ್ತಾನೆ ಯಾರಾದರೂ ಅಯ್ಯೋ ಪಾಪ ಧರ್ಮರಾಯ ನಿನಗೇನೆಯ ಯಾಕಯ್ಯ ಓದಾಡ್ತೀಯ ನಿನಗಿನ್ನ ಇದ್ದಾರೆ ಅಂತ ಹೇಳಿದರೆ ಒಂದು ಸಮಾಧಾನ ಆಗುತ್ತೆ ಅದು ಕಾರಣ ಈಗ ಅಂತಹ ಒಂದು ಪ್ರಸಂಗ ಬಂದಿದೆ ಋಷಿಗಳು ಬಂದು ಧರ್ಮರಾಯನಿಗೆ ಸಮಾಧಾನವನ್ನು ಮಾಡಿ ನಿನಗಿನ್ನ ಕಷ್ಟಪಟ್ಟವನ್ನೊಬ್ಬರು ನಿಂದಾನೇ ಕಣಪ್ಪ ವಿದ್ಯೂತ ಕಾರಣದಿಂದ ಅಂತ ಹೇಳಿ ನಳದಮಯಂತಿಯರ ಕಥೆಯನ್ನು ಹೇಳ್ತಾ ಇದ್ದಾರೆ ನಳ ಯಾರು ದಮಯಂತಿ ಯಾರು ದಮಯಂತಿ ಸ್ವಯಂವರ ಏನು ದೇವತೆಗಳೆಲ್ಲ ಬಂದಿದ್ದೇನು ಕೊನೆಗೆ ನಳ ದಮಯಂತಿರ ವಿವಾಹ ಆಗಿದ್ದೇನು ದಮಯಂತಿಯನ್ನು ಬಯಸಿ ಬಂದಂತಹ ಕಲಿ ಪುರುಷ ಆಕೆ ತನಗೆ ದಕ್ಕದೆ ಹೋಗಿದ್ದಕ್ಕೋಸ್ಕರ ಆಕೆಯನ್ನು ವಿವಾಹವಾದಂಥ ನಳನಿಗೆ ತೊಂದರೆ ಕೊಡ್ತೀನಿ ಅಂತ ಹೇಳಿ ಕಾದು 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 ಹನ್ನೆರಡು ವರ್ಷಗಳಾದರೂ ನಳನ ದೇಹದ ಒಳಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅವನಿಗೆ ಯಾಕೆಂದರೆ ನಳಮಹಾರಾಜ ಅಷ್ಟು ಧಾರ್ಮಿಕನಾಗಿದ್ದ ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದೆವು ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚವ ತತೋ ಜಯ ಕಲಿ ಕಲಿ ಅಂದರೆ ಒಂದು ಒಂದು ಅರ್ಧದಲ್ಲಿ ಕೆಟ್ಟ ರಾಕ್ಷಸ ಇದ್ದಂತೆ ಅಂತ ಅಂದ್ಕೊಂಡು ಬಿಡೋಣ ಕಲಿಯುಗದಲ್ಲಿ ಎಲ್ಲವೂ ಅಧಾರ್ಮಿಕವಾಗಿರತಕ್ಕಂಥ ನಡೆಗಳು ನಡೆಯುತ್ತೆ ಯಾಕೆಂದರೆ ಕಲಿಯ ಪ್ರಭಾವ ಅಂಥದ್ದು ಅನ್ನೋದು ಸಾಮಾನ್ಯವಾಗಿರತಕ್ಕಂಥ ಒಂದು ಒಪ್ಪಿಗೆ ಕಲಿ ಅನ್ಯಾಯದ ಪ್ರತೀಕ ಕಲಿ ಅಧರ್ಮ ಪುರುಷ ಕಲಿ ಮೋಸ ವಂಚನೆ ಇಂಥಾದಿಗಳೆಲ್ಲ ಮಾಡ್ತಾನೆ ಕಲಿಯ ಪ್ರಭಾವದಿಂದಾಗಿ ಕಲಿ ಯಾರ ಮೇಲೆ ಪ್ರವೇಶ ಮಾಡುತ್ತಾನೋ ಯಾರನ್ನು ನೋಡುತ್ತಾನೋ ಯಾರಿಗೆ ಆತನ ಪ್ರಭಾವ ಆಗುತ್ತದೆಯೋ ಅವರು ಈ ರೀತಿ ಇರ್ತಾರೆ ಅಂದರೆ ಯಾವುದು ನ್ಯಾಯವಲ್ಲವೋ ಧರ್ಮವಲ್ಲವೋ ಆ ರೀತಿ ಅಂದರೆ ಅನ್ಯಾಯಿಗಳಾಗ್ತಾರೆ ಅಧಾರ್ಮಿಕರಾಗ್ತಾರೆ ಆದರೆ ಒಂದು ಎಚ್ಚರಿಕೆ ಇದೆ ಏನು ಕಲಿಯ ಪ್ರಭಾವ ನಮ್ಮ ಮೇಲಾಗಬೇಕಾಗಿದ್ದರೆ ನಾವು ಏನೋ ಒಂಚೂರು ಎಡವಟ್ ಮಾಡಿಕೊಂಡಿರಬೇಕು ಈಗ ರಕ್ಷಣಾ ಇಲಾಖೆಯವರನ್ನು ನೋಡಿ ನಾವು ಏನಾದರೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಏನೋ ದೌರ್ಬಲ್ಯ ಇದೆ ಅಂತ ಆದಾಯ ತೆರಿಗೆ ಅಧಿಕಾರಿಗಳನ್ನು ನೋಡಿ ನಾವೇನೋ ಬಚ್ಚಿಟ್ಕೊಳ್ತಾ ಇದ್ದೀವಿ ಅಂದರೆ ಅಲ್ಲಿಗೆ ನಮ್ಮಲ್ಲಿ ಏನೋ ಕಳ್ಳ ಲೆಕ್ಕ ಇದೆ ಅಂತ ಉಪಾಧ್ಯಾಯನನ್ನು ನೋಡಿ ವಿದ್ಯಾರ್ಥಿ ಹೆದರ್ಕೊಳ್ತಾ ಇದ್ದಾನೆ ಅಂದರೆ ಈ ವಿದ್ಯಾರ್ಥಿ ಏನೋ ಮಾಡಬಾರ್ದು ಮಾಡಿದ್ದಾನೆ ಅಂತ ಇದೆಲ್ಲ ಬಹಳ ಸರಳ ಆದರೆ ನಾನು ನನ್ನ ಕಡೆಯಿಂದ ಯಾವುದೇ ವಿಧವಾಗಿರತಕ್ಕಂತಹ ದೋಷವೂ ಇಲ್ಲದೇ ಇದ್ದರೆ ನಾನು ಯಾರು ಹೆದರ್ಕೋಬೇಕು ಈಗ ದೇವರಿಗೆ ಶರಣಾಗತಿ ಮಾಡತಕ್ಕಂಥ ಸಂದರ್ಭದಲ್ಲೋ ದೇವರನ್ನು ನೋಡಿ ಭಯ ಪಡ್ಕೊಂಡು ಕೆಣ ಕೆಣ್ಣೆ ಇದೇ ಪ್ರಶ್ನೆ ಇರತಕ್ಕಂಥದ್ದು ನಾನು ತಪ್ಪು ಮಾಡದೇ ಇದ್ದರೆ ನನ್ನಿಂದ ಅಂತಹದ್ದೇನು ಅನ್ಯಾಯವಾದದ್ದು ಘಟಿಸದೇ ಹೋದರೆ ನಾನು ದೇವ್ರ ಮುಂದೆ ನಿಂತ್ಕೊಂಡು ಕೆನ್ ಕೆನೆ ಹೊಡ್ಕೊಳ್ಬೇಕಾಗಿಲ್ಲ ಅಪ್ಪ ಕ್ಷಮಿಸಪ್ಪ ಅಂತ ಹೇಳಬೇಕಾಗಿಲ್ಲ ದೇವರಿಗೆ ನಾನು ಆಗಿದ್ದೇನೆ ನನಗೆ ಎಲ್ಲ ಸುಖಗಳು ಸಿಕ್ಕಿದೆ ಅಂತ ನಮಸ್ಕಾರ ಮಾಡಬಹುದೇ ಆಗಲಿ ಭಯಪಟ್ಟು ದೇವರ ಮುಂದೆ ನಿಂತುಕೊಳ್ಳಬೇಕಾಗಿಲ್ಲ ಯಾಕೆಂದರೆ ನಾನು ಸಿದ್ಧನಾಗಿದ್ದೇನೆ ನಾನು ಶುದ್ಧನಾಗಿದ್ದೇನೆ ಅಂತ ಇದರ ಅರ್ಥ ಏನು ಅಂದರೆ ಈ ನಳಮಹಾರಾಜನ ಈ ಸಂದರ್ಭದಲ್ಲಿ ಕಲಿ ಕಾಯ್ತಿದ್ದಾನೆ 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 ಅಷ್ಟು ವರ್ಷಗಳು ಕಾಯ್ತಾ ಇದ್ದಾನೆ ಅಂದರೆ ಅರ್ಥ ಏನು ಅಂದರೆ ನಳ ಶುದ್ಧವಾಗಿದ್ದ ಇಲ್ಲಿಯ ತನಕ ನಾವು ಶುದ್ಧರಾಗಿರುತ್ತೇವೋ ಅಲ್ಲಿಯ ತನಕ ಯಾರೂ ನಮಗೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಕಲೀ ಕೂಡ ಅನ್ನುವುದು ತಾತ್ಪರ್ಯ ಶುದ್ಧನಾಗಿದ್ದ ನಳ ಅವನು ಒಂದು ಸಲ ಒಂದು ತಪ್ಪು ಮಾಡಿಬಿಟ್ಟನಂತೆ ಅದೇನು ಹನ್ನೆರಡು ವರ್ಷ ಕಾದಿರತಕ್ಕಂಥ ಕಲಿ ಪ್ರತಿ ನೋಡ್ತಾ ಇದ್ದಾನೆ ಇವನು ಯಾವಾಗಾದರೂ ತಪ್ಪು ಮಾಡ್ತಾನೆ ಯಾವಾಗಾದರೂ ತಪ್ಪು ಮಾಡ್ತಾನೆ ಯಾವಾಗಲಾದರೂ ತಪ್ಪು ಮಾಡ್ತಾನೆ ಅಂದರೆ ಧಾರ್ಮಿಕ ವಿಧಿಯಲ್ಲಿ ಯಾವಾಗಾದರೂ ತಪ್ಪು ಮಾಡ್ತಾನ ಅಂಥ ದೊಡ್ಡದೇನೂ ಅಲ್ಲ ಒಂದು ಸಲ ಮೂತ್ರ ವಿಸರ್ಜನೆ ಮಾಡಿದವನು ಕಾಲು ತೊಳ್ಕೊಂಡಿಲ್ಲ ಅದು ಶಾಸ್ತ್ರ ಸ್ತ್ರೀಯ ದೃಷ್ಟಿಯಿಂದ ತಪ್ಪು ಆಯಿತು ಕಾಲು ತೊಳ್ಕೊಂಡಿಲ್ಲ ಆ ಅರ್ಥದಲ್ಲಿ ಆ ಕ್ಷಣದಲ್ಲಿ ಅವನು ಕಾಲು ತೊಳ್ಕೊಂಡಿಲ್ಲ ಅಂದರೆ ಅದೇನಷ್ಟು ದೊಡ್ಡ ತಪ್ಪು ಅಂತ ಅನ್ಸಲ್ಲ ಇರಲಿ ತಪ್ಪು ಅಂತ ಅಂದ್ಕೊಳ್ಳೋಣ ಆದರೆ ಏನಾಯಿತು ಅಂದರೆ ಮಹಾಭಾರತದಲ್ಲಿ ವಿವರಣೆ ಬರುತ್ತೆ ಅವನು ಕಾಲು ತೊಳ್ಕೊಂಡಿದ್ದ ಬಾಯಿ ಮುಕ್ಕಳಿಸಿಲ್ಲ ಚಮನ ಮಾಡಿಲ್ಲ ಇತ್ಯಾದಿ ಇತ್ಯಾದಿ ಮರೆತುಬಿಟ್ಟು ಬಿಟ್ನೋ ಅಥವಾ ಅವಸರದಲ್ಲಿ ಅದನ್ನು ಹಾಗೆ ಪೊರಬಾಟ ಆಗಿಬಿಡ್ತು ಅಂತೂ ಆಯಿತು ಅದಲ್ಲ ಪ್ರಧಾನವಾದ್ದು ಹಾಗೆ ಕಾಲು ತೊಳೆದುಕೊಳ್ಳದ ಸ್ಥಿತಿಯಲ್ಲಿ ಅಂದರೆ ಮೂತ್ರ ವಿಸರ್ಜನೆ ಮಾಡಿ ಕಾಲು ತೊಳೆದುಕೊಳ್ಳದ ಸ್ಥಿತಿಯಲ್ಲಿ ಸಂಧ್ಯಾ ವಂದನೆ ಮಾಡಿಬಿಟ್ಟಾ ಇದು ಆದಂಥ ಒಂದು ಅಧಾರ್ಮಿಕ ಕ್ರಿಯೆ ಇದು ಸ್ವಲ್ಪ ಅಷ್ಟು ಸಮಂಜಸ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂದರೆ ನಳಮಹಾರಾಜನ್ ಬಿಡ್ರಿ ಆಗಿನ ಯುಗವನ್ನು ಬಿಟ್ಬಿಡಿ ಈಗ ಈ ಕಲಿಯುಗದಲ್ಲಿ ಈಗಲೂ ಯಾರಾದರೂ ಸಂಧ್ಯಾ ಒಂದನೆ ಮಾಡಬೇಕಾದ್ರೆ ಸಂಧ್ಯಾ ವಂದನೆ ಮುಂಚೆ ಕಾಲು ತೊಳ್ಕೊಳ್ತಾರೆ ಈಗಲೂ ಅಲ್ಲಿಯ ತನಕ ಅವರು ಏನು ತಪ್ಪ ಇತ್ತ ಮೂತ್ರ ವಿಸರ್ಜನೆ ಮಾಡಿದ್ರು ಕಾಲು ತೊಳ್ಕೊಂಡಿಲ್ವಾ ಅನ್ನೋದು ಪ್ರಶ್ನೆ ಇಲ್ಲ ಅದು ತಪ್ಪಾಗಿದ್ದರೂ ಆದರೆ ಈ ಕ್ಷಣಕ್ಕೂ ಸಂಧ್ಯಾ ಹೋಗುತ್ತಿದ್ದಾರೆ ಅಂದರೆ ಕಾಲು ತೊಳ್ಕೊಂಡೇ ಹೌದು ಸಾಮಾನ್ಯ ತಾರೆ ಸ್ನಾನ ಮುಗಿಸ್ಕೊಂಡು ಹೋಗ್ತಾರೆ ಮಧ್ಯಾಹ್ನವು ಸಂಜೀವ ಮಾಡಬೇಕಾಗಿದ್ದರೆ ತುಂಬ 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 ಮಡಿಯಲ್ಲಿ ಶ್ರದ್ಧೆಯಿಂದ ಮಾಡುವರು ಮಧ್ಯಾಹ್ನವೂ ಸ್ನಾನ ಮಾಡ್ತಾರೆ ಸಂಜೆಯೂ ಸ್ನಾನ ಮಾಡ್ತಾರೆ ಬೇಡ ಕಾಲು ತೊಳ್ಕೊಂಡು ಕೂತ್ಕೊಳ್ತಾರೆ ಕಾಲು ತೊಳ್ಕೊಂಡೇ ಕೂತ್ಕೊಳ್ತಾರೆ ಈ ಕ್ಷಣಕ್ಕೂ ಅಂದಮೇಲೆ ನಳಮಹಾರಾಜನಂತಹ ನಳಮಹಾರಾಜ ಇನ್ನೂ ಕಲಿ ಪ್ರವೇಶ ಆಗಿಲ್ಲ ಅದು ಮಹಾ ಜ್ಞಾಪಕ ಇಟ್ಕೋಬೇಕಾದ ವಿಷಯ ಅಂಥ ನಳಮಹಾರಾಜ ಅವಸರದಿಂದ ಏನೋ ಮರತ್ತು ಕಾಲು ತೊಗೊಂಡಿದ್ದಪ್ಪ ಆವಾಗ ವಿಸರ್ಜನೆ ಮಾಡಿದ ಮೇಲೆ ಬಿಡಿ ಆದರೆ ಈಗ ಉದ್ದೇಶಪೂರ್ವಕ ಸಂಧ್ಯಾ ಒಂದೇ ಸಿದ್ಧ ಆಗ್ತಾಯಿದ್ದಾನೆ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಸಹಜವಾಗಿಯೇ ಅಷ್ಟೂ ವರ್ಷಗಳು ಅವನು ಮಾಡ್ಕೊಂಡು ಬಂದಿರತಕ್ಕಂಥ ಕ್ರಮದಲ್ಲಿ ಕಾಲು ತೊಳ್ಕೊಂಡು ಕೂತ್ಕೋಬೇಕು ಕೂತ್ಕೊಳ್ತಾನೆ ಅದು ಸಹಜ ಅದಕ್ಕೆ ಯಾವುದು ಅವಸರದ ಕಾರಣ ಇಲ್ಲ ಅಲ್ಲಿ ಎಲ್ಲ ಮುಗಿಸ್ಕೊಂಡೇ ಕೂತ್ಕೋಬೇಕು ಸಂಧ್ಯಾ ವಂದನೆ ಕೂತ್ಕೊಂಡು ಆದ್ದರಿಂದ ಸಂಧ್ಯಾ ವಂದನೆಯನ್ನು ಕಾಲು ತೊಳ್ಕೊಳ್ಳದೆ ಮಾಡ್ದ ಅನ್ನೋದು ಅಷ್ಟು ಸಮಂಜಸವಾದಂಥ ಕಾರಣ ಅಂತ ನನಗನ್ನಿಸ್ತಾ ಇಲ್ಲ ವಿಸರ್ಜನೆ ಮಾಡಿದ್ದಾನೆ ಕಾಲು ತೊಳ್ಕೊಂಡಿಲ್ಲ ಹಾಗೆ ಸಂಧ್ಯಾ ವಂದನೆ ಮಾಡಿದ್ದು ಅಧರ್ಮ ಅದು ಕಾರಣದಿಂದಾಗಿ ಕಲಿ ಕಾಯ್ತಾ ಇದ್ದವನು ನಳಮಹಾರಾಜನಲ್ಲಿ ಪ್ರವೇಶ ಮಾಡಿಬಿಟ್ಟ ನಳ ಯಾವಾಗ ಕಲಿಯ ಪ್ರಭಾವಕ್ಕೋ ಕಲಿಯ ದೃಷ್ಟಿಗೋ ಕಲಿಯ ಪ್ರವೇಶಕ್ಕೋ ಕಾರಣನಾಗಿ ಬಿಟ್ಟನೋ ಯಾವಾಗ ಕಲಿಯನ್ನು ತನ್ನ ದೇಹದಲ್ಲಿ ಸೇರಿಸಿಕೊಂಡು ಬಿಟ್ಟನೋ ಆಗ ನಳಮಹಾರಾಜನ ತಲೆ ಕೆಟ್ಟಹೋಯಿತು ಕೆಟ್ಟಹೋಯಿತು ಅನ್ನೋದಕ್ಕಿನ್ನ ಕಲಿ ಹೇಳಿದಂತೆ ನಳಮಹಾರಾಜ ಮಾಡಲಿಕ್ಕೆ ಶುರು ಮಾಡ್ದ ಆಗ ಕಲಿ ಪುಷ್ಕರನ ಹತ್ತಿರಕ್ಕೆ ಹೋದ ಅಂದರೆ ನಳಮಹಾರಾಜನ ತಮ್ಮನ ಹತ್ತಿರಕ್ಕೆ ಹೋದ ನಳಮಹಾರಾಜನ ಒಳಗೆ ಇದ್ದವನು ಹೇಗೆ ಬಿಟ್ಟೋದ ಬಿಟ್ಟೋದು ಮತ್ತಿನ್ನೊಂದು ಸಲ ಬರಬೇಕಾದ್ರು ಇಂಥದ್ದೇನಾದರೂ ಆಗಬೇಕಾ ಅದೆಲ್ಲ ಪ್ರಶ್ನೆ ಅಲ್ಲ ಅಂತೂ ಮಹಾರಾಜನಲ್ಲಿ ಇದ್ದವನು ಪುಷ್ಕರನ ಹತ್ತಿರಕ್ಕೆ ಹೋಗಿ ಹೇಳಿದ್ದಾನೆ ಅವನ ಅವನಿ ಮತ್ತೆ ಬಂದು ಕಳೆದ ನಾಳದ ಸೇರಿಕೊಳ್ತಾನೆ ಪುಷ್ಕರನಿಗೆ ಹೋಗಿ ಹೇಳಿದ ನೋಡು ನಳ ನಳಮಹಾರಾಜನ ವಿಷಯದಲ್ಲಿ ನಿನಗೆ ವಿರೋಧ ಇದೆ ಅವನ ರಾಜ್ಯಕೋಶಗಳನ್ನೆಲ್ಲ ಜಯಿಸಬೇಕು ಅಂತ ಇದ್ದೀಯಾ ಇದು ಒಂದು ಒಳ್ಳೆಯ ಅವಕಾಶ ನೀನು ಹೋಗಿ ಅವನನ್ನು ದ್ಯೂತಕ್ಕೆ ಕರೆ ಅವನು ಒಪ್ಕೊಳ್ತಾನೆ ಯಾಕೆ ಒಪ್ಕೊಳ್ತಾನೆ ಕಲಿಯ ನಿರ್ಣಯ ನಾನು ಒಪ್ಪಿಸ್ತೀನಿ ಅವನ ಮನಸ್ಸಿನಲ್ಲಿ ನಾನೇ ಕೂತ್ಕೊಂಡು ಒಪ್ಕೊಳ್ಳೋಯ ಅಂತೀನಿ ಅವನು ಒಪ್ಕೊಳ್ತಾನೆ ಹಾಗೆ ಒಪ್ಪಿಕೊಂಡ ಮೇಲೆ ನೀನು ದ್ಯೂತವನ್ನು ಆರಂಭ ಮಾಡು ಪ್ರತಿ ಸಲ ಯಾವುದೋ ಒಂದನ್ನು ಪಣ ಇಡು ಅಂತ ಹೇಳಿ ನೀನು ಪಣವನ್ನು ಇಡು ಆ ಪಣದಲ್ಲಿ ನೀನು ಗೆಲ್ಲುವಂತೆ ನಾನು ಮಾಡುತ್ತೇನೆ ಹೇಗೆ ಮಾಡ್ತೀನಿ ಆ ದಾಳಗಳ ಒಳಗೂ ನಾನು ಇರುತ್ತೇನೆ ನಳಮಹಾರಾಜ ಇತ್ತಿಗ ಅಂತ ಹಾಕಿದರೆ ದುಗಾ ಬೀಳಿಸ್ತೀನಿ ಅವನು ಹನ್ನೆರಡು ಬೇಕು ಅಂತ ಹಾಕಿದರೆ ನಾನು ಆರೇ ಬೀಳಿಸ್ತೀನಿ ಯಾಕೆಂದರೆ ನಾನು ದಾಳಗೊಳಗಳು ಸೇರಿಕೊಂಡಿರ್ತೀನಿ ಇನ್ನು ಆ ಪಗಡೆ ಕಾಯಿಗಳ ಒಳಗೆ ದ್ವಾಪರ ಇರ್ತಾನೆ ಆ ದ್ವಾಪರ ನಳಮಹಾರಾಜ ಕಾಯಿಗಳನ್ನು ಇಡಬೇಕಾಗಿದ್ದರೆ ಅವನಿಗೇನೋ ಭ್ರಮೆ ಉಂಟಾಗುವಂತೆ ಮಾಡಿ ಈ ಕಾಯಿ ಇಡೋದ್ರ ಬದಲು ಇನ್ಯಾವುದೋ ಇಟ್ಟು ಅಂತೂ ಆಟ ಕೆಡಿಸ್ತಾನೆ ಇದರ ಜೊತೆಗೆ ನೀನು ಬುದ್ಧಿವಂತ ನಿನಗೆ ಬರುತ್ತೆ ನೀನು ಆಟ ಆಡ್ತೀಯಾ ನಿನಗೆ ನಾನು ರಕ್ಷಣೆ ಕೊಡ್ತೀನಿ ಅವನು ನಿನ್ನ ಕಾಯಿಗಳನ್ನು ಹೊಡೆಯುವ ಸಂದರ್ಭ ಬಂದಾಗ ಎಲ್ಲ ಹೊಡೆಯದಂತೆ ನೋಡಿಕೊಳ್ಳುತ್ತೇನೆ ಇತ್ತಿಗಾ ಬಿದ್ದು ನಿನ್ನ ಕಾಯಿ ಹೋಯಿತು ಅನ್ನೋ ಸಂದರ್ಭದಲ್ಲಿ ನಾನು ಬರೀ ನಾಲ್ಕು ಬಿಡಿಸ್ತೀನಿ ಹೀಗೆ ಎಂಟು ಬಿಡಿಸ್ತೀನಿ ಏನೋ ಒಂದು ಬಿಡಿಸ್ತೀನಿ ಮಾಡು ಪ್ರಯತ್ನ ಪಡೋದು ಗೆಲ್ಲು ನಾನು ನನಗೆ ಬೆಂಬಲವಾಗಿರುತ್ತೆ ಅಂತ ಹೇಳಿದ ಪುಷ್ಕರನಿಗೂ ಅಂಥದ್ದೇ ಯಾವುದೋ ಒಂದು ಬೇಕಾಗಿತ್ತು ಕಲಿಯ ಪ್ರೋತ್ಸಾಹದಿಂದ ಉತ್ಸಾಹಿತನಾದಂತಹ ಪುಷ್ಕರ ಬಂದ ನಳನ ಜೊತೆಗೆ ಮಾತಾಡದ ಕಲಿ ಹೇಳಿದ್ದಂತೆ ಕಲಿಯ ಪ್ರಭಾವಕ್ಕೆ ಒಳಗಾದಂಥ ನಳ ದ್ಯೂತಕ್ಕೆ ಒಪ್ಪಿಕೊಂಡ ದ್ಯೂತವು ಆರಂಭವಾಯಿತು ಮಹಾಭಾರತದಲ್ಲಿ ಭಾಳ ದೊಡ್ಡ ವಿವರಣೆ ಇದೆ ಅದನ್ನೆಲ್ಲ ನಾನು ಹೇಳಿಕ್ಕೆ ಹೋಗಲ್ಲ ಒಂದೇ ವಾಕ್ಯ ಹೇಳೋಣ ಆರಂಭವಾದ ದ್ಯೂತ ತಿಂಗಳು ತಿಂಗಳು ನಡೀತಂತೆ ನಂಗೆ ಗೊತ್ತಿಲ್ಲ ತಿಂಗಳು ತಿಂಗಳು ನಡೆಯುವಷ್ಟು ಏನು ಪಣ ಇದ್ದರು ಅಂತ ಅಂತೂ ಪಣವನ್ನೆಲ್ಲ ಇಡ್ತಾ ಇದ್ದಾನೆ ಜನರಿಗೆಲ್ಲ ಆತಂಕ ಆಯಿತು ದಮಯಂತಿ ನೋಡ್ತಾ ಇದ್ದಾಳೆ ಈ ವ್ಯತ್ಯಾಸಗಳನ್ನು ಗಮನಿಸಬೇಕು ಧರ್ಮರಾಯನ ಸಂದರ್ಭದಲ್ಲಿ ದ್ರೌಪದಿಯಲ್ಲಿ ಇರಲಿಲ್ಲ ಇಲ್ಲಿ ನಳನ ಸಂದರ್ಭದಲ್ಲಿ ದಮಯಂತಿ ಇದ್ದಾಳೆ ಜನರೆಲ್ಲ ದ್ಯೂತವನ್ನು ಆಡುವುದನ್ನು ನಿಲ್ಲಿಸಲಿಕ್ಕೆ ಬಂದಿದ್ದಾರೆ ದಮಯಂತಿ ನಳಮಹಾರಾಜನಿಗೆ ಹೇಳ್ತಾ ಇದ್ದಾಳೆ ಸಾಕು ಮಾಡು ದ್ಯೂತ ಸಾಕು ಮಾಡು ನಿಲ್ಲಿಸು ಬೇಡ ನಳಮಹಾರಾಜ ಯಾರ ಮಾತಿಗೂ ಕಿವಿ ಕೊಡದೆ ಒಂದಾದ ಒಂದನಂತೆ ಪಣಗಳನ್ನು ಇಡುತ್ತಾ ಎಲ್ಲವನ್ನೂ ಕಳ್ಕೊಳ್ತಾ ಇದ್ದಾನೆ ಯಾಕೆ ಕಳ್ಕೊಳ್ತಾ ಇದ್ದಾನೆ ಕಲಿ ಮಹಾರಾಜನ ಪ್ರಭಾವದಿಂದ ಕಳ್ಕೊಳ್ತಾ ಇದ್ದಾನೆ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಪ್ರಧಾನ ಅಂಶ ಅಂದರೆ ನಳಮಹಾರಾಜ ಸ್ವಇಚ್ಛೆಯಿಂದ ದ್ಯೂತಕ್ಕೆ ಒಪ್ಪಿಕೊಳ್ಳಲಿಲ್ಲ ನಳಮಹಾರಾಜ ಇಚ್ಛೆಯಿಂದ ಒಂದೊಂದು ವಸ್ತುವನ್ನು ಕೊಟ್ಟು ಕಳೆದುಕೊಳ್ಳಲಿಲ್ಲ ಇದಕ್ಕೆಲ್ಲ ಕಾರಣ ಕಲಿ ಧರ್ಮರಾಯನಿಗೆ ತನ್ನ ಹಾಗೆ ನಳನೂ ಕಳ್ಕೊಂಡ ಅಂಥ ಸಮಾಧಾನ ಇಲ್ಲ ಸಮಾಧಾನ ಪಡೋ ಹಾಗಿಲ್ಲ ಧರ್ಮರಾಯ ಯಾಕೆಂದರೆ ಧರ್ಮರಾಯನ ಮೇಲೆ ಯಾವ ಕಲಿಯೂ ಪ್ರವೇಶ ಮಾಡಿರಲಿಲ್ಲ ಧರ್ಮರಾಯನಿಗೆ ಯಾರದೂ ಪ್ರೋತ್ಸಾಹ ಇರಲಿಲ್ಲ ಧರ್ಮರಾಯ ಇಚ್ಛೆಯಿಂದಲೇ ಎಲ್ಲವನ್ನೂ ಮಾಡದ ನಡಮಹಾರಾಜ ಹಾಗೆ ಮಾಡಲಿಲ್ಲ ಆಟ ನಡೀತಾ ಇರತಕ್ಕಂಥ ಸಂದರ್ಭವನ್ನು ಆಟ ಯಾವ ಕಡೆ ಹೋಗ್ತಾ ಇದೆ ಎನ್ನುವುದನ್ನು ದಮಯಂತಿ ನೋಡಿದಳು ದಮಯಂತಿಗೆ ಅರ್ಥವಾಯಿತು ಸಾರಥಿಯನ್ನು ಕರೆದಳು ವಾರ್ಷ್ಣೇಯ ಅಂತ ಆ ಸಾರಥಿಗೆ ಹೇಳಿಲ್ಲ ನನ್ನ ಮಕ್ಕಳು ಇಬ್ಬರು ಇಂದ್ರಸೇನ ಇಂದ್ರಸೇನೆ ಅವರಿಬ್ಬರನ್ನು ರಥದಲ್ಲಿ ಕೂಡಿಸ್ಕೊಂಡು ನೀನು ನಮ್ಮ ಅಪ್ಪನ ಊರಿಗೆ ಹೋಗಿಬಿಡು ವಿದರ್ಭಕ್ಕೆ ಹೋಗಿ ಭೀಮರಾಜನ ಹತ್ತಿರ ನಾನು ಪ್ರಾರ್ಥನೆ ಮಾಡಿದೆ ಅಂತ ಹೇಳಿ ಈ ಸಂದರ್ಭವನ್ನೆಲ್ಲ ಹೇಳಿ ನನ್ನ ಮಕ್ಕಳನ್ನು ಅಲ್ಲಿ ಬಿಡು ಮುಂದೆ ಕರ್ಕೊಳ್ತೀನಿ ಅಂತ ಹೇಳು ಅಂತ ಬಹಳ ಸಮಯೋಚಿತವಾಗಿ ಯೋಚನೆ ಮಾಡಿದಂತಹ ದಮಯಂತಿ ಮಕ್ಕಳನ್ನು ತನ್ನ ತಂದೆ ಮನೆಗೆ ಕಳಿಸ್ಬೇಕು ಸರಿ ದಮಯಂತಿ ನಿರೀಕ್ಷಣೆ ಮಾಡಿದಂತೆಯೇ ನಳಮಹಾರಾಜ ಎಲ್ಲವನ್ನೂ ಕಳ್ಕೊಂಡ ಇಲ್ಲೂ ಗಮನಿಸಬೇಕಾದ ಒಂದು ಅಂಶ ಉಂಟು ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ ಪುಷ್ಕರ ಈ ಕೇಳದೆ ನಳಮಹಾರಾಜನಿಗೆ ಏನಪ್ಪ ಆಟ ಮುಂದುವರಿಸೋಣ ಇನ್ನೇನಿದೆ ಹತ್ರ ಎಲ್ಲ ಕಳ್ಕೊಂಡಿದೀಯ ಒಂದೇ ಒಂದಿದೆ ಅದೇನು ಅಂದರೆ ಸಜೀವವಾಗಿರತಕ್ಕಂತಹ ನಿನ್ನ ಅರ್ಧಾಂಗಿ ದಮಯಂತಿಯನ್ನು ಇಡೋ ಇಡ್ತೀಯಾ ಅಂತ ಕೇಳಿದೆ ಮಹಾ ಸಿಟ್ಟವಂತಂತೆ ನಳನಿಗೆ ಆದರೆ ಏನೂ ಮಾಡಲಿಲ್ಲ ದಮಯಂತಿಯನ್ನು ಪಣಕ್ಕೆ ಇಡಲಿಲ್ಲ ಇದು ತುಂಬ ಗಂಭೀರವಾಗಿ ಧರ್ಮರಾಯ ಅರ್ಥ ಮಾಡಿಕೊಳ್ಳಬೇಕು ಕಥೆ ಕೇಳ್ತಾ ಇದ್ದಾನೆ ಅವನು ತಾನು ಮಾಡಿದ ತಪ್ಪು ಅವನಿಗೆ ಈಗ ಅರ್ಥ ಆಗಬೇಕು ಆಗಲ್ಲ ಧರ್ಮರಾಯನಿಗೆ ಓ ನೈನಾ ನಳಮಹಾರಾಜ ಕಷ್ಟಪಟ್ಟ ಅನ್ನೋದೊಂದೇ ತಗೊಳ್ತಾ ಇದ್ದಾನೆ ಕಲಿಯ ಪ್ರಭಾವ ನಳನ ಮೇಲೆ ಆಗಿದ್ದಾಗ ಪುಷ್ಕರ ದಮಯಂತಿಯನ್ನು ಪಣಕ್ಕೆ ಇಡು ಅಂತ ಹೇಳಿದಾಗ ಆ ಕಲಿ ಯಾಕೆ ನಳದ ಮೇಲೆ ಪ್ರಭಾವ ಮಾಡಿ ದಮಯಂತಿಯನ್ನು ಪಣಕ್ಕೆ ಇಡಿಸಲಿಲ್ಲ ನಂಗೆ ಗೊತ್ತಿಲ್ಲ ಅದೊಂದು ಪ್ರಶ್ನೆ ಇದೆ ನನಗೆ ಅಥವಾ ಕಲಿಯ ಪ್ರಭಾವಕ್ಕೂ ನಳ ಒಳಗಾಗಲಿಲ್ಲವೋ ಆ ಪ್ರಶ್ನೆ ಕೇಳಿದಾಗ ದಮಯಂತಿಯನ್ನು ಇಡು ಅಂತ ಹೇಳಿದರೆ ಕಲಿ ಪ್ರಭಾವ ಮಾಡಿ ಇಡು ಅಂತ ಹೇಳಿದರೂ ನಳ ಕಲಿಯ ಪ್ರಭಾವದಿಂದ ವಿಮುಖನಾಗಿ ಎದ್ಬಿಟ್ಟು ಪದ್ದಣ್ಣ ಧರ್ಮರಾಯ ನೀನ ಅರ್ಥ ಮಾಡ್ಕೋಬೇಕು ಕಲಿಯ ಪ್ರಭಾವಕ್ಕೆ ಒಳಗಾದ ನಳನು ತನ್ನ ಹೆಂಡತಿಯನ್ನು ಇಡಲಿಲ್ಲ ಪಣಕ್ಕೆ ಎನ್ನುವುದನ್ನು ಧರ್ಮಣ್ಣ ನಿನಗೇನಾಗಿತ್ತು ಯಾಕೆ ಇಟ್ಟೆ ಯಾರು ಹೇಳಿದರು ದ್ರೌಪದಿಯ ನೀಡು ಅಂತ ನೀನು ಮಾಡಿದ್ದು ಮಹಾಘೋರ ತಪ್ಪುವುದು ಆಯಿತು ನನ್ನ ಮಹಾರಾಜ ಇದ್ದ ದಮಯಂತಿ ಜೊತೆಗೆ ಆ ದ್ಯೂತ ಭವನವನ್ನು ಬಿಟ್ಟ ಹೊರಕ್ಕೆ ಹೊರಟ ಇಬ್ಬರೇ ಅದನ್ನೇ ಧನ್ಮರಾಯನಿಗೆ ಮೊದಲು ಹೇಳಿದ್ದು ಆ ಋಷಿಗಳು ನಿನಗೆ ಕನಿಷ್ಠ ನಿನ್ನ ತಮ್ಮಂದಿರಿದ್ದಾರೆ ಸಹಾಯಕ್ಕೆ ನಿನ್ನ ಹೆಂಡತಿ ಇದ್ದಾಳೆ ಸಮಾಧಾನಕ್ಕೆ ಸಖ್ಯಕ್ಕೆ ನಳಮಹಾರಾಜನಿಗೆ ಅದೂ ಇಲ್ಲ ಗಂಡ ಇಬ್ಬರು ಹೊರಟಿದ್ದಾರೆ ಎಲ್ಲಿ ಹೋಗ್ತಾರೆ ಮತ್ತೊಂದು ಧರ್ಮರಾಯನ ಜೊತೆಗೆ ಬೇಕಷ್ಟು ಜನ ಬಂದರು ನಳಮಹಾರಾಜನನ್ನು ಪ್ರೀತಿ ಮಾಡ್ತಾ ಇರತಕ್ಕಂಥ ಜನರೆಲ್ಲರೂ ನಳಮಹಾರಾಜನ ಕಡೆಗೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟರೇನೋ ಪಟ್ಟರು ಆದರೆ ಪುಷ್ಕರ ಒಂದು ರಾಜಾಜ್ಞೆಯನ್ನು ಹೊರಡಿಸಿದೆ ಯಾರು ನಳಮಹಾರಾಜನ ಹತ್ತಿರಕ್ಕೆ ಹೋಗಬಾರದು ಹಾಗೇನಾದರೂ ಹೋದರೆ ಅವನು ತಲೆ ಕತ್ತರಿಸ್ತೀನಿ ಎಲ್ಲ ಹಿಂದಕ್ಕೆ ಹೋಗ್ಬಿಟ್ರು ಯಾರೂ ನಳಮಹಾರಾಜನ ಹತ್ರಕ್ಕೆ ಹೋಗಲಿಲ್ಲ ನಳದಮಯಂತಿಯರು ಇಬ್ಬರೇ ಊರನ್ನು ಬಿಟ್ಟು ಹೊರಟು ಹೊರಡೋದಕ್ಕಿಂತ ಮುಂಚೆ ಬಹುಶಃ ದ್ಯೂತದ ನಿಯಮ ಅಂತ ಕಾಣುತ್ತೆ ನಂಗೆ ಗೊತ್ತಿಲ್ಲ ತನ್ನ ಅಂಗವಸ್ತ್ರವನ್ನು ಬಿಟ್ಟು ಅವರನ್ನೊಂದು ಮೊದಲೇ ಬಿಟ್ಟಿದ್ದ ಅಂತ ಕಾಣುತ್ತೆ ಅಂಗವಸ್ತ್ರವನ್ನು ಬಿಟ್ಟು ಬರೀ ಪಂಚೆಯವೊಂದನ್ನು ಉಟ್ಟುಕೊಂಡು ನಳಮಹಾರಾಜು ಹೋಗಿದ್ದಾನೆ ಸೀರೆ ಉಟ್ಕೊಂಡು ದಮಯಂತಿ ಹೋಗಿದ್ದಾಳೆ ಇನ್ನೇನು ಅವರತ್ರ ಹತ್ರ ಇಲ್ಲ ಅಂತ ಹೊರಟರು ಒಂದು ದಿವಸ ಎರಡು ದಿವಸ ಮೂರು ದಿವಸ ಏನೂ ಇಲ್ಲ ಮೂರು ದಿವಸಗಳು ನಿರಾಹಾರಿಗಳಾಗಿ ಕಾಡಿಗೆ ಬಂದಿದ್ದ ತುಂಬ ಸುಸ್ತಾಗಿಬಿಟ್ಟಿದೆ ಅಂತ ಕಾಣುತ್ತೆ ಕಾಡಿಗೆ ಬಂದಿದ್ದಾರೆ ನಾಲ್ಕನೇ ದಿವಸ ಬೆಳಿಗ್ಗೆ ಇದೆ ಏನು ಮಾಡೋದು ಏನು ಮಾಡೋದು ಅಂತ ಇದ್ದಾಗ ಒಂದಷ್ಟು ಹಕ್ಕಿಗಳು ಹಾರಿ ಬಂದುವು ಆ ಹಕ್ಕಿಗಳನ್ನು ನೋಡಿ ನಳಮಹಾರಾಜನಿಗೆ ಮಹಾ ಸಂತೋಷ ಆಯಿತೆ ಈ ಹಕ್ಕಿಗಳೇ ಈ ಹೊತ್ತಿನ ನಮ್ಮ ಆಹಾರ ಆದರೆ ಹಕ್ಕಿನ ಹಿಡಿಯೋದು ಹಕ್ಕಿ ಹಕ್ಕಿಗಳೆಲ್ಲ ಅವ್ನು ಮುಂದೆ ಬಂದು ಹಿಡಿಬೋದು ಈಗ ಹೇಗೆ ಹಿಡಿಯೋದು ಹೇಗೆ ಹಿಡಿಯೋದು ಬಲೆ ಇದ್ದರೆ ಹಾಕಿ ಹಿಡಿಬೋದಾಯಿತು ಬಲೆ ಇಲ್ಲವಲ್ಲ ಏನಿವಾಗ ಒಂದು ನಾನು ಉಟ್ಕೊಂಡ್ರೆ ಪಂಚೆಯೇ ಬಿಚ್ಚಿ ಹಾಕ್ಬಿಡ್ತೀನಿ ಯಾರು ನೋಡ್ತಾ ಇಲ್ಲ ತಾನೇ ನಾನು ಬೆತ್ತಲಾಗೋದನ್ನು ಏನು ಬಿಚ್ಚಿದ ಅದರ ಮೇಲೆ ಹಾಕಿದ ಅವು ಕೆಳಗೆ ಸಿಕ್ಕಾಕೊಂಡ್ಬಿಡುತ್ತೆ ಆಗ ಒಂದಷ್ಟು ಹಕ್ಕಿಗಳನ್ನು ತಗೊಂಡು ನಾವು ಆಹಾರವಾಗಿ ಉಪಯೋಗಿಸೋಣ ಯೋಚನೆ ಎಲ್ಲ ಸರಿ ಆದರೆ ಈಗಲೂ ನಾವು ಗಮನಿಸಬೇಕು ಬಲೆಯನ್ನು ಹಾಕಿದಾಗ ಬಲೆ ಹಾಕುವವರು ಬಲೆಯನ್ನು ಒಂದು ಕಡೆ ಹಿಡ್ಕೊಂಡಿರ್ತಾರೆ ಎಸಿತಾರೆ ಬಲೆಯನ್ನು ಆದರೆ ಹಿಡ್ಕೊಂಡಿರ್ತಾರೆ ಇವನು ಪ್ರೆದ್ದಣ್ಣ ಬಲೆತನ ಈಗ ಪಂಚೆ ಪೆತ್ಲೆ ಬೇರೆ ಇದ್ದಾನೆ ಇನ್ನೆಷ್ಟು ಎಚ್ಚರಿಕೆ ಇರಬೇಕಾಯಿತು ಪಂಚೆ ಅದರ ಮೇಲೆ ಹಾಕಿ ಕೈಬಿಟ್ಬಿಟ್ಟಿದ್ದಾನೆ ಬಹುಶಃ ಪಾಪ ನಳಮಹರಾಜನಿಗೆ ಬಲೆ ಹಾಕೋದು ಗೊತ್ತಿಲ್ಲ ಅಂತ ಕಾಣುತ್ತೆ ಅಥವಾ ಮತ್ತೆ ಕಲಿ ಪ್ರಭಾವ ಅಂತ ಹೇಳಬೇಕಾಗುತ್ತೆ ಎಷ್ಟು ಬಿಟ್ಟರೆ ಹಕ್ಕಿಗಳು ತಮ್ಮ ಮೇಲೆ ಬೀಳುತ್ತಿದ್ದಂತೆಯೇ ಆ ಪಂಚೆಯ ಅಂಚನ್ನು ಕೊಕ್ಕಿನಲ್ಲಿ ಹಿಡಿದು ಹಾರೇ ಬಿಟ್ಟು ಕೊಂಡ್ಕೊಂಡು ಇದ್ದಾನೆ ಹಕ್ಕಿಗಳನ್ನು ಹಿಡಿಯುತ್ತೇನೆ ಅಂತ ಇದ್ದ ಮಹಾರಾಜನ ಪಂಚೆಯನ್ನು ಕಿತ್ತುಕೊಂಡು ಹಕ್ಕಿಗಳು ಹೊರಟವು ಗಗನದಲ್ಲಿ ಇರತಕ್ಕಂತಹ ಹಕ್ಕಿಗಳು ಮನುಷ್ಯರಂತೆ ಮಾತನಾಡಿ ಹೇಳಿದವು ಪೆದ್ದಣ್ಣ ನೀನು ದ್ಯೂತವನ್ನು ಆಡಿ ಎಲ್ಲವನ್ನೂ ಕಳೆದುಕೊಂಡೆ ಆದರೆ ಇದೊಂದು ಬಿಟ್ಟಿದೀಯ ಯಾವುದು ಪಂಚೆ ಅದನ್ನೂ ಕಿತ್ಕೊಂಡು ಹೋಗೋಣ ಅಂತ ನಾವು ಬಂದೆವು ನಮ್ಮ ಆಲೋಚನೆಯಿಂದ ನೀನು ಪಂಚೆಯನ್ನು ಹಾಕದೆ ಅದನ್ನು ತಗೊಂಡು ಹೊರಟವಿ ಅಂತ ಮಾಯ ಆಗ್ಬೋದು ನಳಮಹಾರಾಜನಿಗೆ ದಿಕ್ಕೇ ತೋಚದಂತೆ ಆಯಿತು ಈಗ ಮಾಡೋದೇನಪ್ಪ ದಮಯಂತಿ ಪಾಪ ದಮಯಂತಿ ಏನು ಮಾಡ್ತಾಳೆ ಅವಳು ಕಣ್ಕೊಂಡು ಇದ್ದಾಳೆ ಏನು ಮಾಡೋದು ಈಗ ಮುಂದಿನ ಕಥೆ ಏನು ಮತ್ತು ಬತ್ತಲೆ ಬೇರೆ ಇದ್ದಾನವನು ಹೋಗೋದು ಹೇಗೆ ಮುಂದಿನ ಗುರಿ ಏನು ಆಗ ದಮಯಂತಿ ಒಂದು ಸಲಹೆಯನ್ನು ಕೊಟ್ಟರು ನಳ ಒಂದು ಸಲಹೆಯನ್ನು ಕೊಟ್ಟರು ಪರಸ್ಪರ ಒಂದೊಂದು ಸಲಹೆಗಳನ್ನು ಕೊಟ್ಟರು ದಮಯಂತಿ ಹೇಳಿದ್ಲು ನನ್ನ ಸೀರೆಯನ್ನು ಅರ್ಧ ಕೊಡ್ತೀನಿ ನೀವು ಸುತ್ತಕೊಳ್ಳಿ ಇಬ್ಬರು ಹಾಗೆ ಅನುಸರಿಸ್ಕೊಂಡು ಮುಂದಕ್ಕೆ ಹೋಗೋಣ ಎಲ್ಲಿಗೆ ಅಂತ ಯಾರಿಗೂ ಗೊತ್ತಿಲ್ಲ ದಮಯಂತಿ ಅಂತ ಹೇಳ್ತಾ ಇದ್ದಾಗೆ ಆಕೆ ಸೆರಗನ್ ತಗೊಂಡು ಅವನು ಸುತ್ತಕೊಂಡು ನಳಮಹಾರಾಜ ಒಂದು ಸಲಹೆ ಕೊಟ್ಟ ಏನು ಸಲಹೆ ಕೊಟ್ಟ ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾರೆ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ ವೇದ ಪಾರಾಯಣದ ಫಲ ಗಂಗಾಧಿ ತೀರ್ಥಸ್ನಾನ ಫಲಕೃಚ್ಛಾದಿ ತಪಸಿನ ಫಲವು ಜ್ಯೋತಿಷ್ಟೋಮಯಾಗಫಲ ಮೇದಿನಿಯೇನು ಒಲಿದಿತ್ತ ಫಲವಸ್ತ್ರ ಕನ್ಯಾದಾನ ಫಲಬಹುದು ಆಧರಿಸಿ ಭಾರತದೊಳೊಂದಕ್ಷರವ ಕ್ಷರವ